BSC Exclusive from BS Chennabasappa & Sons, Dental College Road, Davangere. ASK Associates General Insurance Service, Davanagere. 3 Lakshmi Venkateshwara Granites and Marbles, Taralabalu Badavane, Hadadi Mukhyaraste, Davanagere. Ina Communication Second Hand Agu Hosa Mobile Galu Wholesale Daradalli Labhya, Sangavi Arcade, NR Road, Davanagere. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಇದೇ ಜನವರಿ 14 ಮತ್ತು 15 ರಂದು ಹರಿಹರದ ಪಂಚಮಶಾಲಿ ಪೀಠದಲ್ಲಿ ನಡೆಯುವ ಅರಜಾತ್ರೆ ಮತ್ತು ಬೆಳ್ಳಿ ಬೆಡಗು ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಹರಪನಹಳ್ಳಿ ಪಟ್ಟಣದ ADB ಕಾಲೇಜಿನಲ್ಲಿ ನಡೆಸಲಾಯಿತು. ಹರಪನಹಳ್ಳಿ ಪಟ್ಟಣದ ADB ಕಾಲೇಜಿನಲ್ಲಿ ಇದೇ ಜನವರಿ 14 ಮತ್ತು 15 ರಂದು ಹರಿಹರದ ಪಂಚಮಶಾಲಿ ಪೀಠದಲ್ಲಿ ಜರುಗುವ ಅರಜಾತ್ರೆ ಮತ್ತು ಬೆಳ್ಳಿ ಬೆಡಗು ಕಾರ್ಯಕ್ರಮದ ಅಂಗವಾಗಿ ಪೂರ್ವಭಾವಿ ಸಭೆಯನ್ನು ಏರ್ಪಡಿಸಲಾಗಿತ್ತು. ಈ ವೇಳೆ ವೀರಶೈವ ಲಿಂಗಾಯುತ ಪಂಚಮಶಾಲಿ ಸಮಾಜದ ವಚನಾನಂದ ಶ್ರೀಗಳು ಜಾತ್ರೆಯ ಬಗ್ಗೆ ಮತ್ತು ಭಕ್ತರನ್ನು ಕುರಿತು ಆಶೀರ್ವಚನ ನೀಡಿದರು. ಯುವ ಘಟಕದ ನವೀನ್ ಇಲ್ಲಿ ಅವರೇ, ಇದೇ ತಾಲೂಕಿನವರು, ಅವರ ಯುವ ಘಟಕದ ರಾಜ್ಯಾಧ್ಯಕ್ಷರಾಗಿದ್ದಾರೆ. ಅವರು ಯುವಕರನ್ನು ಸಂಘಟನೆ ಮಾಡಿ, ಯುವಕರು ಸಂಘಟನೆ ಒಂದು, ಮಹಿಳೆಯರ ಸಂಘಟನೆ ಒಂದು, ಮತ್ತು ಹಿರಿಯರ ಸಂಘಟನೆ ಒಂದು, ಇನ್ನೊಂದು ಬಾಲಕರು ಚಿಕ್ಕ ಮಕ್ಕಳು ಅವರು ಕೂಡ ನಾವು ಮಠದಲ್ಲಿ ಬೇಸಿಗೆ ಶಿಬಿರಗಳನ್ನ ಮಾಡಬಹುದು. ಅಂದ್ರೆ ಮಕ್ಕಳಿಗೆ ಭವಿಷ್ಯದ ಬಗ್ಗೆ ಯೋಚನೆ ಇರ್ತದೆ, ಯುವಕರು ಈ ವರ್ತಮಾನದ ಬಗ್ಗೆ ಆಸಕ್ತಿ ಇರ್ತದೆ. ಹಾಗಾಗಿ ಹಿರಿಯರಲ್ಲಿ ಏನಿರ್ತದೆ, ಅನುಭವ ಇರ್ತದೆ. ಮಕ್ಕಳ ಕನಸು, ಯುವಕರ ಉತ್ಸಾಹ, ಹಿರಿಯರ ಅನುಭವವನ್ನು ತೆಗೆದುಕೊಂಡು ನಾವು ಸಮಾಜವನ್ನ ಕಟ್ಟಬೇಕಾಗಿದೆ. ಈ ಮೂರು ಜನ ಅವಶ್ಯಕತೆ, ಹಿರಿಯರ ಅವಶ್ಯಕತೆ ಇದೆ, ಯುವಕರ ಅವಶ್ಯಕತೆ ಇದೆ, ಹಿರಿಯರ ಅವಶ್ಯಕತೆ ಇದೆ. ಇವರ ಮಧ್ಯದಲ್ಲಿ ನಾವು ಒಂದಿಷ್ಟು ಬ್ರಿಡ್ಜ್ ಅನ್ನ, ಸೇತುವೆಯನ್ನ ಕಟ್ಟುವಂತ ಕೆಲಸವನ್ನ ಮಾಡೋಣ. ನಮ್ಮ ಪೀಠ ಯಾವುದೋ ಒಂದು ವಿರುದ್ಧವಾಗಿ ಸಂಘಟನೆ ಆಗಿರುವಂತದ್ದಲ್ಲ. ನಮ್ಮ ಮನೆಯನ್ನು ನಾವು ಕಟ್ಕೋಬೇಕು, ಮತ್ತೊಬ್ಬರು ಸನತ್ ಕೊಡ್ಸಕ್ಕಲ್ಲ, ಮತ್ತೊಬ್ಬರು ದೊಡ್ಡದು ಮಾಡಕ್ಕಲ್ಲ. ನಮ್ಮ ಮನೆಯನ್ನು, ನಮ್ಮ ಪೀಠವನ್ನು ನಾವು ಕಟ್ಕೊಂಡಿದ್ದೇವೆ. ಆದರೆ ನಾವು ಮಾಡುವಂತ ಸಂಘಟನೆ ಹೇಗಿರಬೇಕು ಅಂತಂದ್ರೆ, ಮತ್ತೊಬ್ಬರಿಗೆ ಆ ಸಂಘಟನೆಯಿಂದ ಖುಷಿ ಪಡುವಂತ ಆಗಬೇಕು. ಬೇರೆ ಒಂದು ಯಾವುದೇ ಒಂದು ಸಮುದಾಯ ಇರ್ಬೋದು, ಅದು ಲಿಂಗಾಯತ ಅನ್ಬಹುದು, ವೀರಶೈವ ಅನ್ಬಹುದು, ಒಂದನ್ನ ನಿಮಗೆ ಸ್ಪಷ್ಟ ಹೇಳ್ತೀನಿ, ನಮಗೆ ವೀರಶೈವದ ಬಗ್ಗೆನೂ ಆಸಕ್ತಿ ಇಲ್ಲ. ಈ ಸಭೆಯಲ್ಲಿ ವೀರಶೈವ ಲಿಂಗಾಯುತ ಪಂಚಮಸಾಲಿ ಪೀಠದ ಶ್ರೀ ವಚನಾನಂದ ಶ್ರೀಗಳು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದು, ಅಲ್ಲದೆ ಹರಪನಹಳ್ಳಿ ತಾಲೂಕಿನ ಅಧ್ಯಕ್ಷ ಬೆಟ್ಟನಗೌಡ ಸೇರಿದಂತೆ ಸಮಾಜದ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು.